ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದ ಈ ಗಡಿಯಾರದಲ್ಲಿ ಸರಿಯಾಗಿ 8 ಗಂಟೆ. ಈಗ ಇಂದು ಶನಿವಾರ, ತಾರೀಕು 25 ಸೆಪ್ಟೆಂಬರ್ 2021. ನಮ್ಮ ಮಹಾಸಂಚಿಕೆಯ ನಂಬರು 1282, 1282. ಈಗ ನಾವು ಆರಾಧ್ಯದೇವಿ ಲಲಿತಾ ಮಹಾತ್ರಿ ಪ್ರಸುಂದರಿ ಕೃಪಾಕಟಾಕ್ಷದಿಂದ ಶ್ರೀಸೂಕ್ತದ ಬಗ್ಗೆ ಪಾರ್ಟ್ 32ನ್ನು ನಾವು ಮುಗಿಸಿ ಈಗ ಪಾರ್ಟ್ 33ಕ್ಕೆ ತಾಯಿಯ ಆಶೀರ್ವಾದದಿಂದ ಮುಂದುವರಿಸೋಣ. ಇದುವರೆಗೂ ಕೂಡ ಮಂತ್ರ 4ರವರೆಗೆ, ಇನ್ನೊಂದು 2 ಸಂಚಿಕೆಯಲ್ಲಿ ಈ ಮಂತ್ರ 4ಕ್ಕೆ ಇನ್ನಷ್ಟು ಕೆಲವು ಭಾಷ್ಯದ ಬಗ್ಗೆ ನಾನು ವ್ಯಾಖ್ಯಾನ ಮಾಡಿ ಆಮೇಲೆ ಮುಂದಕ್ಕೆ ಮಾಡೋ ಅಂಥ ಒಂದು ತಾಯಿಯ ಕೃಪೆ ಆಗಿದೆ. ಈಗ ಒಂದು ಸತಿ ಮಂತ್ರ 4ಕ್ಕೂ ಒಂದು ಸತಿ, ಎಲ್ರಿಗೂ ಕೂಡ ಇದು ಬೈಹಾರ್ಟ್ ಆಗಿರೋದ್ರಿಂದ ಒಂದು ಸತಿ ಪಠನೆ ಮಾಡಿಬಿಡೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀ ಮನವಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವೀ ಜುಷತಾಂ ಕಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಮಾದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯೌ. ಇಲ್ಲಿವರೆಗೆ ಹಲವು ಭಾಷ್ಯಕಾರರ ವ್ಯಾಖ್ಯಾನಗಳು, ನನಗೆ ತಾಯಿ ಸ್ಮರಣೆ ಮಾಡಿದಂಥ ಕೆಲವು ವಿಚಾರಗಳನ್ನು ವಿಚಾರ ತಿಳ್ಕೊಂಡಿದ್ದು. ಈಗ ಈ ಮಂತ್ರ 4ಕ್ಕೆ ಇನ್ನಷ್ಟು ವಿಚಾರವನ್ನು ಈ 1-2 ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋವಂಥ ಪ್ರಯತ್ನ ತಾಯಿ ಕೃಪೆಯಿಂದ ಮಾಡಿಕೊಂಡು ಈಗ ಮತ್ತೊಂದು ಸತಿ ಮಂತ್ರ 4ನ್ನು ಪಠನೆ ಮಾಡ್ತೀನಿ. ಕಾಂ ಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತ ಪದ್ಮವರ್ಣ ತಾಂ ಇಹೋಪಹ್ವಯೇ ಶ್ರಿಯೌ. ಇಲ್ಲಿ ಇನ್ನೂ ಕೆಲವು ಭಾಷೆಗಳಲ್ಲಿರೋ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು, ಎಲ್ಲವೂ ಇಂಪಾರ್ಟೆಂಟ್ ಆದರೆ ಕಂಡೆನ್ಸ್ ಮಾಡಿ 16 ಭಾಷೆಗಳಲ್ಲಿ ಇದ್ದದನ್ನು ಕೆಲವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನ. ಬ್ರಹ್ಮಸ್ವರೂಪಳು ಕಿರುನಗೆಯುಳ್ಳವಳು, ಇದು ದಿ ಪಿಕ್ಚರ್ ದೆಗೆಯು ಈ ಒಂದು ಮಂತ್ರದಲ್ಲಿ 4ನೇ ಮಂತ್ರ. ಬಂಗಾರದ ರೂಪವುಳ್ಳವಳು, ಎಲ್ಲಕ್ಕಿಂತ ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್ ದಯಾಮಯಿಯು. ಆಮೇಲೆ ಶೀಸ್ ಕ್ಲಿಟರಿಂಗ್ ಕಂಗೊಳಿಸುತ್ತಿರುವಳು, ಜೊತೆಗೆ ನಿತ್ಯ ತೃಪ್ತ ಭಕ್ತ ನಿಧರ್ನಿಯಂತ್ರಿ ನಿಖಿಲೇಶ್ ನಿತ್ಯ ತೃಪ್ತಳು ಹಾಗೂ ತಾನು ತೃಪ್ತಿಯಾಗಿರೋದ್ರಿಂದ ತಾಯಿಗೇನು ಯಾವ ಕೊರತೆಯೂ ಇರೋದೇ ಇಲ್ಲ. ಅವಳು ಹಾಗಿರೋದ್ರಿಂದ ನಮ್ಮನ್ನೆಲ್ಲ ತೃಪ್ತಿಪಡಿಸ್ತಾಳೆ, ತೃಪ್ತಿಪಡಿಸುವವಳು ಹಾಗೂ ಎಲ್ಲಿದ್ದಾಳೆ ಅಂತ ಅವನು ಸಾಕಾರ ಸ್ವರೂಪ ಕೊಡ್ತಾರೆ. ತಾವರೆ ಹೂವಿನಲ್ಲಿ ನೆಲೆಗೊಂಡವಳು, ಆಮೇಲೆ ಅವಳ ಕಲರ್ ಕೆಂದಾವರೆ ಬಣ್ಣದವಳಾದ ಆ
ಮಹಾತಾಯಿ ಶ್ರೀ ಸುಪ್ತೇಶ್ವರಿಯನ್ನು ನಮ್ಮೆಲ್ಲರ ಹೃದಯಕ್ಕೆ ಬರಮಾಡ್ಕೊಳ್ಳೋಣ ಅನ್ನೋ ಒಂದು ಇದರ ಒಂದು ಅರ್ಥ. ಇನ್ನು ಕಾಮ್ ಅಂದರೆ ಇನ್ನೊಂದು ಕಡೆ ಉಪಯೋಗಿಸಿದ್ದಾರೆ ಅದಕ್ಕೆ ಭಾವಾರ್ಥ. ಕ ಅನ್ನೋದು ಬ್ರಹ್ಮನ ಹೆಸರು ಕೂಡ, ಕ ಬ್ರಹ್ಮ ಅಂತ. ಕ ಇತಿ ಬ್ರಹ್ಮಣೋ ನಾಮ. ನೋಡಿ ಇಲ್ಲಿ ಮೂಲ ಬರೋದು ಎಲ್ಲದೂ ಕೂಡ ಪರಬ್ರಹ್ಮ ಸ್ವರೂಪನೇ. ಅವಳು ಅವಳು ಪರಬ್ರಹ್ಮ ಸ್ವರೂಪಿಣಿ, ಇವೆರಡೂ ಸೇರಿ ಒಂದು ಪ್ರಕೃತಿ ಒಂದು ಪುರುಷ. ಲಕ್ಷ್ಮಿಯನ್ನು ಇಲ್ಲಿ ಬ್ರಹ್ಮನೆಂದು ಕರೆದಿರುವುದು ಬಹಳ ಸಾರಸ್ಯ. ಮಾತಿಗೂ ಮನಸ್ಸಿಗೂ ಮೀರಿದ ತತ್ವವೆಂದು ಹೇಳೋದು. ಅದಕ್ಕೆ ಮನೋವಾಚಾರ ಅಗೋಚರ ಅಂತೀವಿ. ನಾವೆಲ್ಲರೂ ಹೇಳಬೇಕಾದ್ರೆ ಅಯ್ಯೋ ಅಯ್ಯೋ ಬೈದರು ಅನ್ನೋದಕ್ಕೆ ಉಪಯೋಗಿಸ್ತೀವಿ. ಒಬ್ಬ ಒಂದು ಮಾತು ಬೈದರೂ ಬೈದರೂ ವಾಚಾಮಗೋಚರ. ವಾಚಾಮ್ ಅಂದರೆ ಯಾರಿಗೂ ತಿಳಿದೇ ಇರೋಂಥದ್ದು, ಅವ್ರು ಏನು ಆಡಿದ್ರು ಅಂದರೆ ಅಂಥ ಭಾಷೆ ಉಪಯೋಗಿಸ್ಬಿಡ್ತಾರೆ. ಅಗೋಚರ, ಅದಕ್ಕೆ ವಾಚಾಮಗೋಚರ ಬೈದರು ಅಂತೀವಿ. ಈಗ ಅದನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ತಾಯಿ ಮನಸ್ಸಿಗೂ ಮೀರಿದ ಅವಳು ತತ್ವಾಸನ ತತ್ವಮಯಿ. ಆದ್ದರಿಂದ ಅವಳು 36 ತತ್ವಗಳ ಮೇಲೆ ಅವಳ ಇನ್ನೊಂದು ಒಂದು ಸ್ಥಾನ. ಅದರಿಂದ ಮನಸ್ಸಿಗೂ ಮೀರಿದ ತತ್ವವೆಂದು ಹೇಳುವುದು ಇದು ಸಾಯಣರ ಭಾಷ್ಯದಲ್ಲಿ ಇರತಕ್ಕಂಥದ್ದು. ಯಾವ ಒಕ್ಕಣೆಯಿಂದಲೂ ಯಾವ್ದು ನಾವು ಎಷ್ಟೇ ಹೇಳಿದ್ರು, ಈಗ ನಾವು 10 ಭಾಷ್ಯ 14 ವ್ಯಾಖ್ಯಾನ ಅಂತೀವಿ, ಸುಮ್ಮನೆ ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟೇ. ಕೆಲವು ಸತಿ ವೆನ್ ದಿ ಹಾರ್ಟ್ ಈಸ್ ಫುಲ್ ದಿ ವರ್ಡ್ಸ್ ಆರ್ ನಿಲ್ ಅಂತ. ಆದರೂ ಕೂಡ ಹಾಗನ್ಬಿಟ್ಟು ಈ ಥರ ವ್ಯಾಖ್ಯಾನ ಪುಸ್ತಕ ಇದಿಲ್ಲದೆ ಹೋದರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇದು ಒಂದು ಲಾಸ್ಟ್ ಸ್ಟೇಜಲ್ಲಿ ಯಾವುದೇ ಒಂದು ಮೂಲ ಪ್ರಕೃತಿನ ನಮ್ಮ ಕೈಲಿ ಎಷ್ಟು ಸಾಧ್ಯ, ಯಾಕೆಂದರೆ ಅವಳೇ ಕೊಟ್ಟಿರೋ ಮಾತು, ಅವಳೇ ಕೊಟ್ಟಿರೋ ಬುದ್ಧಿ, ಅವಳೇ ಕೊಟ್ಟಿರೋ ಪ್ರಾಣ. ಅದರಿಂದ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಲವು ಸಂದರ್ಭದಲ್ಲಿ ಯಾವುದಾದ್ರು ಒಂದು ಕಂಪ್ಯಾಷನ್ ನೀಡೋ ಸಂದರ್ಭದಲ್ಲಿ ಅಯ್ಯೋ ನಾನೇನು ಮಾತಾಡೋಕ್ಕೆ ಆಗೋಲ್ಲ ಅಂದ್ಬಿಟ್ರೆ ಕೆಲವ್ರಿಗೆ ಒಂದೆರಡು ಒಳ್ಳೆ ಮಾತು ಬಿಡಲಿ, ಪ್ರಿಯಂವದ ಅದು ಬರುತ್ತೆ. ಆಗ ದೇವ್ರು ಕೊಟ್ಟಿರೋ ಆಡಕ್ಕೆ ಬರದೇ ಇರೋರು ಕೆಲವರು ಅವ್ರಿಗೆ ಬಿಟ್ಬಿಡೋಣ. ಆಡಕ್ಕೆ ಬರೋರು ಎರಡು ಸಾಂತ್ವನದ ಮಾತುಗಳನ್ನು ಆಡೋದು. ಇನ್ನಂಥದ್ರಲ್ಲಿ ಇನ್ನಂಥ ನಮ್ಮಂಥ ಕೋಟಿ ಕೋಟಿಯವ್ರನ್ನ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯ ಮಾಡಿ ತಿರೋಧಾನ ಮಾಡಿ ಪುನಃ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಆ ಮಹಾಪ್ರಕೃತಿ ಮಾತಿನ ನಮಗೆ ಹಿಂಗೆ ಮಾತು ಕೊಟ್ಟಿರುವಾಗ ಎರಡು ಒಳ್ಳೆ ಮಾತನ್ನ ಯಾರ್ಯಾರು ಮಹಾನುಭಾವರುಗಳು ಸಂಗ್ರಹಿಸಿಟ್ಟಿದ್ದಾರೋ ಅದನ್ನು ನಿಮ್ಮ ಜೊತೆ ಹಂಚಿಕೊಂಡು ನಾನು ಭಾಗ್ಯವಂತನಾಗಬೇಕು ಅನ್ನೋದು ಈ ಶಿವಶಕ್ತಿ ಕಲಾ ಕೇಂದ್ರದ ಮುಖ್ಯ ಉದ್ದೇಶ. ಆ ದೃಷ್ಟಿಯಿಂದಲೇ ಈ ಪಾರ್ಟ್ 33 ನಮ್ಮ 1282 ಮಹಾಸಂಚಿಕೆಯಲ್ಲಿ ಇಂತಹ ಪ್ರಕೃತಿ ಮಾತೆಯನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ಶನಿವಾರದ ದಿವಸ ಇಲ್ಲಿ. ಅದರಿಂದ ಇಲ್ಲಿ ಯಾವ ಒಕ್ಕಣೆಯಿಂದಲೂ ಯಾಕೆ ಇದನ್ನ ಹೇಳಿದ್ರೆ ಆಕೆಯ ಸ್ವರೂಪವನ್ನು ಹಿಡಿದಿರುವುದು ಅಂದರೆ ನಮ್ಮ ನಮ್ಮ ಮನಸ್ಸಿಗೆ ಹೆಂಗೆಂಗೆ ಗೋಚರ ಆಗುತ್ತೋ ಈಚ್ ಇಂಡಿವಿಜುವಲ್, ಆಮೇಲೆ ಈಚ್ ಇಂಡಿವಿಜುವಲಲ್ಲೂ ಕೂಡ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ನಮಗೆ ಗೋಚರವಾಗುತ್ತೆ. ನಮ್ಮ ನಿತ್ಯ ಜೀವನದಲ್ಲೇ ಹಾಗಾಗುತ್ತೆ. ನಮಗೆ ನಮ್ಮ ತಂದೆ ತಾಯಿಗಳು ಗುರುಗಳು ಇನ್ನಂಥದ್ರಲ್ಲಿ ಇಂಥವ್ರನ್ನೆಲ್ಲರೂ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾ ಚತುಷಷ್ಠಿ ಕೋಟಿ ಯೋಗಿನಿ ಗಣಸೇವಿತ ಅವಳನ್ನು ಹಿಡಿದಿಡುವುದು ಸಾಧ್ಯವಿಲ್ಲ ಎಂದು ಹೇಳುವುದು ದುರ್ನಿರೂಪ ಸ್ವರೂಪಂ ಅಂತ ಹೇಳ್ತಾರೆ. ಅಂದರೆ ಶ್ರೀವಿದ್ಯೆಯಲ್ಲಿ ಬಳಕೆಯಲ್ಲಿರುವ, ನಾನು ಹಿಂದೆ ಒಂದು ಸತಿ ಹೇಳಿದ್ದೀನಿ ಲಲಿತಾ ತ್ರಿಶತಿ ಹೇಳುವಾಗ ಅದಕ್ಕೆ ಸರ್ವಪೂರ್ತಿಕರ ಅಂತ ಹೇಳ್ತೀವಿ. ಅದರಲ್ಲಿ ಹೈಗ್ರೀವೋಪಾಖ್ಯಾನದಲ್ಲಿರ್ತಕ್ಕಂಥದ್ದು ಲಲಿತಾ ತ್ರಿಶತಿ ಅಂತಲೂ ಕರಿತೀವಿ. ಅದರಲ್ಲಿ ಶ್ರೀವಿದ್ಯೆಯಲ್ಲಿ ಬೆಳಕಿರುವ ಪಂಚದಶಿ ಮಂತ್ರದ ಮೊದಲನೇ ಅಕ್ಷರನೇ ಕ ಅಂತ ಅರ್ಥ. ಅದಕ್ಕೆ ಕಾಂ ಸೋಸ್ಮಿತಾಂ ಕ ಕ ಎ ಇ ಲ ಹ್ರೀ ಐದಾಯ್ತಲ್ವ, ಹ ಸ ಕ ಹ ಲ ಹ್ರೀ 6 5 6 11. ಇನ್ನೊಂದು ಮೂರನೇ ವಿಭಾಗ, ಆ ಮೂರನೇ ವಿಭಾಗ ಸ ಕ ಲ ಹ್ರೀ ಇದೇ ಪಂಚದಶಿ ಮಂತ್ರ ಅಂತ ವಿವರವಾಗಿ ಅದನ್ನೇ ಪಂಚದಶಿ ಮಂತ್ರದ ಇದರಲ್ಲೇ ಈ ಶ್ರೀಸೂಕ್ತ ಮೊದಲು 15 ಈ ಪಂಚದಶಿ 15 ಮಂತ್ರಗಳಿರ್ತಕ್ಕಂಥದ್ದು ಶ್ರೀಸೂಕ್ತ ಕೊನೆಯಲ್ಲಿ ಬರೋದೇ ಶ್ರೀಂ ಸೇರಿ ಆ ಶ್ರೀಸೂಕ್ತವಾಗಿ ಅದಕ್ಕೆ ಷೋಡಶಾಕ್ಷರಿ ವಿದ್ಯಾ ಅಂದ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ವಾಗ್ಭವಕೂಟ ನೋಡಿ ಇದಕ್ಕೆ ತ್ರಿಕೂಟ ಕಾಮಕೋಟಿಕ ಕಟಾಕ್ಷ ಕಿಂಕರೀಭೂತ ಕಮಲಾಕೋಟಿ ಸೇವಿತ. ಅದರಿಂದ ಅವಳು ಕಮಲದ ಕಮಲಾ ಕೋಟ್ಯಾಂತರ ಕಮಲದ ಮೇಲೆ ಅವಳು ಕೂತಿದ್ದಾಳೆ. ಅದು ಯಾರು ಅಂದರೆ ನಮ್ಮ ಹೃದಯ ಕಮಲದಲ್ಲಿ ಕೂತಿದ್ದಾಳೆ ಕಮಲಾಕೋಟಿ ಸೇವಿತ. ಆಮೇಲೆ ಶಿರಸ್ಥಿತ, ಆಮೇಲೆ ಚಂದ್ರ ನಿಭ ಬಾಲಸ್ಥೇಂದ್ರ ಧನುಪ್ರಭ ಹೃದಯಸ್ಥ ರವಿಪ್ರಖ್ಯ ತ್ರಿಕೋಣಾಂತರ ದೀಪಿಕಾ ಅವಳೇ ದಾಕ್ಷಾಯಿಣಿ ದೈತ್ಯಹಂತ್ರಿ ದಕ್ಷಯಜ್ಞ ವಿನಾಶಿ. ಎಲ್ಲ ಆ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆ ತಾಯಿಯಾಗಿರ್ತಕ್ಕಂಥವ್ರನ್ನ ನಾವು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಶ್ರೀಸೂಕ್ತವನ್ನು ಸ್ಮರಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಕಾಮ್
ಅನ್ನೋದಕ್ಕೆ ಹೇಳಾಯಿತು. ಕ ಅಂದರೆ ಪಂಚದಶಿಯಲ್ಲಿ ಬರ್ತಕ್ಕಂಥದ್ದು, ಹಾಗೆ ಮಂತ್ರಗಳು ಹೋಗುತ್ತೆ. ಇನ್ನು ಕ ಅಂದ್ಬಿಟ್ರೆ ಸೋಸ್ಮಿತಾಂ, ನಾನು ಹಿಂದಿನ ಕೆಲವೇ ಸೋಸ್ಮಿತಾಂ ಅಂತ ಹೇಳ್ತಿದ್ದೆ. ಇಲ್ಲಿ ಈ ಮಾತನ್ನು ನಾವು ಬ್ರೇಕ್ ಮಾಡಿದ್ರೆ, ಅಂದರೆ ಇಲ್ಲಿ ಪದವಿಭಾಗ ಮಾಡಿದ್ರೆ ಸಿಕ್ಕೋದು ಸ ಪ್ಲಸ್ ಉ ಪ್ಲಸ್ ಸ್ಮಿತಾಂ ಎಂದಾಗುತ್ತೆ. ಸೋ ಸ್ಮಿತ ಪದವಿಭಾಗ ಅಂದರೆ ಏನು? ಸ ಅಂದರೆ ಸಹಿತ. ಸೊ ನಾವೆಲ್ಲ ಟುಗೆದರ್ನೆಸ್ ಬೇಡ ಅಂದರೂ ಟುಗೆದರ್ ಟುಗೆದರ್ ಅನ್ನೋದು ಬರ್ಕೊಳ್ಳಿ ನೀವು ಸ್ಪೆಲ್ಲಿಂಗ್ ಟಿ ಒ ಜಿ ಎ ಟಿ ಹೆಚ್ ಆಗ ಟು ಒಂದು ಬಾರ್ ಹಾಕಿ, ಆಮೇಲೆ ಗೆದರ್ ಅನ್ನು ಗೆಟ್ ಹಾಕಿ ಉಳ್ಕೊಳ್ಳೋದು ಹೆಟ್ಟು. ಯಾರು ಟುಗೆದರ್ ಅಂದರೆ ಆ ಶ್ರೀ ಸುಪ್ತೇಶ್ವರಿನ ನಮ್ಮರು ಇದು ನಾವು ವ್ಯಾಖ್ಯಾನ ಮಾಡೋ ಟುಗೆದರ್ ಅಂದರೆ ಸಹಿತ ಕೂಡಿಕೊಂಡಿರೋದು. ಊ ಅಂದರೆ ಹೊರಹೊಮ್ಮಿದುದು. ಊ ಅಂದರೆ ಶೀಸ್ ಈ ಅಪಿಯರ್ಸ್. ಇನ್ನೊಂದು ಉದ್ಗತ ಸ್ಮಿತ ಎಂದರೆ ಕಿರುನಗೆ ದೇವಿಯ. ಯಾವುದೇ ನಾವು ಯಾವುದೇ ಫೋಟೋ ನೋಡೋಣ, ವಿಗ್ರಹಗಳು ನೋಡೋಣ, ನೋಡಿ ಶಿಲ್ಪಿ ಆ ಯಾರದ್ದೇ ಮುಖದಲ್ಲಿ ಒಂದು ಮಂದಸ್ಮಿತ ಪ್ರಭಾ ಪೂರ ಮಜ್ಜತ್ ಕಾಮೇಶಮಾನ ಆ ಕಿರುನಗೆ ದೆ ಕರ್ಲ್ ಅಂದ ಲಿಪ್ ಅಂತೀವಲ್ಲ ಅದು, ಅಂದರೆ ನೋಡಿದ್ರೆಟ್ಗೇ ನಮಗೆ ಆ ಮುಖದರ್ಶನ ಮುಖಾರವಿಂದ ತಕ್ಷಣ ನಮಗೊಂದು ರೀತಿ ಆನಂದ, ಅದು ಅವರ್ಣನೀಯವಾಗಿರ್ತಕ್ಕಂಥದ್ದು, ಇನ್ಎಕ್ಸ್ಪ್ಲಿಕಬಲ್ ಆನಂದ ಆಗುತ್ತಲ್ಲ ಅದು. ಹೊರಹೊಮ್ಮ ಈ ಕಿರುನಗೆಯಿಂದ ಕೂಡಿದ ಮುಖವುಳ್ಳುವಳು ಅಂತಾರೆ ಸಾಯಣಾಚಾರ್ಯರು. ಹೂ ಎಂದರೆ ಉತ್ಕೃಷ್ಟವೆನ್ನುವುದರ ಸಂಗ್ರಹಾಕ್ಷರವೆಂದು ಹೇಳುವುದಿದೆ. ಅದರಿಂದ ಏನಾಯಿತು? ಸ ಸೋಸ್ಮಿತಾಂಸ ಸಹಿತ ಅಂದರೆ ಕೂಡಿಕೊಂಡಿರೋದು, ಹೂ ಎಂದರೆ ಹೊರಹೊಮ್ಮಿದ್ದುದು, ಉದ್ಗೃತ ಸ್ಮಿತ ಎಂದರೆ ಕಿರುನಗೆ. ಅಂದರೆ ಒಟ್ಟು ಅರ್ಥ ಹೊರಹೊಮ್ಮುವ ಕಿರುನಗೆಯಿಂದ ಕೂಡಿದ ಮುಖವುಳ್ಳವಳು, ಹೂ ಎಂದರೆ ಉತ್ಕೃಷ್ಟವೆನ್ನುವುದರ ಸಂಗ್ರಹಾಕ್ಷರವೆಂದು ಹೇಳಲಾಗಿದೆ. ಅವಳನ್ನು ಅವಳಿಗಿಂತ ಅಬವ್ ಓವರ್ ಆ್ಯಂಡ್ ಅಬವ್ ಯಾರೂ ಇಲ್ಲ. ಶಿಸ್ತಿ ಅಲ್ಟಿಮೇಟ್, ಅವಳೇ ಆಮ್ನಿಪೊಟೆಂಟ್ ಆಮ್ನಿಶಿಯಂಟ್ ಆಮ್ನಿಪ್ರೆಸೆಂಟ್. ಉತ್ಕೃಷ್ಟವಾದ ಕಿರುನಗ್ಗೆವಳು ಅಂದರೆ ಉತ್ಕೃಷ್ಟ ಸ್ಮಿತೇನ ಸಹಿತಾಂ ಅಂತ ಪೃಥ್ವೀಧರ ಭಾಷ್ಯದಲ್ಲಿ ಉಲ್ಲೇಖ ಆಗಿದೆ. ಅಂದರೆ ಪ್ರಾಕೃತ ನಗೆ ಎಂದರೆ ಸಂದರ್ಭಕ್ಕೆ ತಕ್ಕಂತೆ ಸುಖವನ್ನು ಹರ್ಷವನ್ನು ತೋರಿಸುವುದು. ದೇವಿಯ ನಗೆ ಬ್ರಹ್ಮದ ಆನಂದ ಸ್ವಭಾವವನ್ನು ಸೂಚಿಸುವಂಥದ್ದು. ದೇವಿ ನಗ್ತಾ ಇದ್ದರೆ ಅವಳ ನಗು, ಯಾಕೆ ಅಂದರೆ ನೋಡಿ ಯಾರೇ ನೋಡಲಿ ಅವಳನ್ನ ದೇವಿಯನ್ನು ದರ್ಶನ ಮಾಡಿದಾಗ ನನ್ನನ್ನೇ ನೋಡಿ ಒಂದು ರೀತಿ ಅಶ್ಯೂರೆನ್ಸ್ ನಗೆ ಒಂದು ಏನಾಗುತ್ತೆ, ಒಬ್ಬರು ನಕ್ಕರೆ ಎಸ್ ಐ ಆಮ್ ಯುವರ್ ಫ್ರೆಂಡ್ ಐ ಆಮ್ ವಿತ್ ಯು ಅಂತ ತುಂಬ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ಅದಕ್ಕೆ. ಒಂದು ದಟ್ ಜಸ್ಟ್ ಎ ಸ್ಮೈಲ್ ಇಟ್ ಗೋಸ್ ಎಸ್ ತೆಗೆದ್ರೆ ಮೈಲ್ಸ್ ತನಕ ಹೋಗುತ್ತೆ. ಸ್ಮೈಲ್ ಮೈಲ್ ಅದರಿಂದ ಹೇಳೋದು ಎಸ್ ಅದು ಅದು ಹೇಗಿರಬೇಕು ಆ ಎಸ್ ಅನ್ನೋದೇ ನಮ್ಮದು ಮುಖ್ಯವಾಗಿರ್ತಕ್ಕಂಥದ್ದು. ವಾಟ್ ಈಸ್ ಎಸ್ ಅಂದರೆ ಇನ್ನೊಂದು ಅರ್ಥದಲ್ಲಿ ನಾನು ನಿನ್ನ ನಂಬಿ ಎಸ್ ಅನ್ನೋದು ಒಂದು ಒಂದು ಅರ್ಥ ಒಂದು ವ್ಯಾಖ್ಯಾನ. ಇನ್ನೊಂದು ಇನ್ನೊಂದೇನು ಎಸ್ ಅಂದರೆ ಕಾಮ್ ಸೋಸ್ಮಿತ ಅಂದರೆ ನೀ ನಕ್ಕರೆ ನಾವು ನಗ್ತೀವಮ್ಮ ಮೊದಲು ಅಂದರೆ ಅದಕ್ಕೆ ಅವಳು ಶೀಸ್ತಿ ಎಕ್ಸಾಂಪಲ್. ಎಕ್ಸಾಂಪಲ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಪ್ರಿಸೆಪ್ಟ್. ಉಪದೇಶಕ್ಕಿಂತ ಮಹಾತಾಯಿ ಇಡೀ ಯೂನಿವರ್ಸ್ಗೆ ಒಂದು ಉದಾಹರಣೆಯಾಗಿದ್ದಾಳೆ. ಅವಳೆ ರೋಲ್ ಮಾಡೆಲ್ ಫಾರ್ ಆಲ್ ರೋಲ್ ಮಾಡೆಲ್ಸ್ ಇನ್ ದಿಸ್ ಯೂನಿವರ್ಸ್. ಅದರಿಂದ ಅವಳು ಹರ್ಷವನ್ನು ತೋರಿಸುವುದು, ಜೊತೆಗೆ ದೇವಿಯ ನಗೆ ಬ್ರಹ್ಮದ ಅವಳು ಬ್ರಹ್ಮಾನಂದ ಬ್ರಹ್ಮಾನಂದ ಸ್ವರೂಪಿಣಿಯವಳು ಆ ಸ್ವಭಾವವನ್ನು ಕೂಡ ಸೂಚಿಸುವಂಥದ್ದು. ಇಡೀ ಯೂನಿವರ್ಸು ಇಡೀ ವಿಶ್ವವು ಹೊರಹೊಮ್ಮುವುದಕ್ಕೆ ಆ ನಗೆಯೇ ನಿಮಿತ್ತ ಕಾರಣ. ಅವಳು ಅವಳು ಬಾಲಾಲೀಲಾ ವಿನೋದಿನಿ. ಹೇಗೆ ಒಂದು ಈ ಪ್ರಪಂಚನ ಸೃಷ್ಟಿ ಮಾಡ್ಬೇಕಾದ್ರೆ ನಾವೆಲ್ಲ ಮಕ್ಕಳಲ್ಲಿ ಆಡ್ತಿದ್ವಲ್ಲ ಆಟ ಊಟ, ಹಾಗೆ ಶಿ ಜಸ್ಟ್ ಡಸ್ ಅಷ್ಟೇ. ಅವಳಿಗೊಂದು ಇಟ್ಸ್ ಅ ಲೀಲೆ ಸೃಷ್ಟಿ ಮಾಡೋದು ಸ್ಥಿತಿ ಮಾಡೋದು ಇಟ್ಸ್ ಅ ಗೇಮ್ ಆಫ್ ಅವರ ಯೂನಿವರ್ಸಲ್ಲಿ. ಅವಳ ಹೋಲ್ ಯೂನಿವರ್ಸೇ ಅವಳ ಭೂಮಿ. ಆದ್ದರಿಂದ ಹಾಗೆಂದೇ ಅವಳನ್ನ ಕಾಂಸೋಸ್ಮಿತಾಮ್ಯ ಮಾತುಗಳು ಅಲ್ಲಿ ಶ್ರೀಸೂಕ್ತದಲ್ಲಿ ಋಗ್ವೇದದಲ್ಲಿ ಉಲ್ಲೇಖವಾಗಿರತಕ್ಕಂಥ. ಇನ್ನು ಹಿರಣ್ಯ ಪ್ರಾಕಾರ ಅಂದರೆ ಪ್ರಾಕಾರವೆಂದರೆ ಬಗೆ ಅಂತ. ಒಂದೊಂದು ಒಂದೊಂದು ಅಂದರೆ ವೆರೈಟಿ, ಇದು ಆಕಾರ ರೂಪ ಬಣ್ಣ ಅಂದರೆ ಪ್ರಾಕಾರೋ ವರ್ಣ ಅಂತಾರೆ ಸಾಯಿನ ಭಾಷೆ ಆ ಭಾಷೆಯಲ್ಲಿ ಕೆಲವು ಮಾತ್ರ ಗುರುತಾಕ್ಕೊಂಡಿದ್ದೀನಿ. ಇನ್ನು ದೇವಿಯ ಆಕಾರ ಅಥವಾ ಬಣ್ಣ ಯಾವ ರೀತಿ ಇದೆ? ಬಂಗಾರದ್ದು. ಅದರಿಂದ ಹಿರಣ್ಯ ಪ್ರಾಕಾರ, ಹಿರಣ್ಯ ಅಂದರೆ ಬಂಗಾರ, ಅಂದರೆ ಶ್ರೇಷ್ಠವಾದ ಆಕರ್ಷಕವಾದ ರೂಪ ಅವಳದ್ದು. ಅಂದರೆ ಪ್ರಕೃಷ್ಟಾಕೃತಿ ಅಂದರೆ ಅದನ್ನು ನಾವು ಲತಾಸ ಪ್ರತಿಷ್ಠಾ ಪ್ರಕಟಾಕೃತಿ ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಾಶತ್ ಪೀಠ ರೂಪಿಣಿ ಅದನ್ನೇ ಇಲ್ಲಿ ಪ್ರಕೃಷ್ಟಾಕೃತಿ
ಅಂದರೆ ಪ್ರಾಕಾರವೆನ್ನುವುದೇ ಛಾಂದಸ ಪ್ರಯೋಗದಲ್ಲಿ ಪ್ರಾಕಾರವಾಗಿದೆ. ಇನ್ನು ಪ್ರಾಕಾರ ಎಂಬ ಮಾತವನ್ನೇ ಅರ್ಥವನ್ನು ಹಿಡ್ಕೊಂಡು ಹೋದರೆ ಇನ್ನೊಂದು ಪ್ರಾಕಾರವೆಂದರೆ ನಮಗೆಲ್ಲ ಗೊತ್ತು, ದೇವಸ್ಥಾನಗಳಿಗೆ ಹೋದರೆ ಸಪ್ತ ಪ್ರಾಕಾರ ಮಧ್ಯೆ, ಶ್ರೀರಂಗಕ್ಕೆ ಹೋದರೆ ಏಳು ಪ್ರಾಕಾರ, ಅಥವಾ ಯಾವುದೇ ಒಂದು ದೇವಸ್ಥಾನದಲ್ಲಿ ಒಂದೇ ಪ್ರಾಕಾರ ಇದ್ದರೂ ಕೂಡ, ಈಗ ಮಧುರೆ ಮೀನಾಕ್ಷಿಗೆ ಹೋಯಿತು, ಅಲ್ಲೂ ಪ್ರಾಕಾರಗಳಿದೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ. ಅಥವಾ ಈವನ್ ಸ್ಮಾಲ್ ದೇವಸ್ಥಾನಗಳಾದರೂ ಮೂರು ಸುತ್ತು ಪ್ರದಕ್ಷಿಣೆ ಬಂದ್ಬಿಡೋಣ, ಸಣ್ಣದೊಂದು ಗಣಪತಿ ದೇವಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಏರಿಯಾದಲ್ಲಿ ಅದು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಅದನ್ನು ಸುತ್ತುವರೆದು ಬರುವ ಗೋಡೆ, ಕೋಟೆಯ ಒಳಗಿರುವುದನ್ನು ಮುಚ್ಚಿಡುವ ಅಥವಾ ಕಾಪಿಡುವ ಸಾಧನ, ಎತ್ಕೋತ ಅಪ್ರೋಚ್ ಇರಬಾರ್ದು ಅಂತ. ಡೈರೆಕ್ಟು ನಾವು ಹೋಗ್ಬಿಟ್ಟು ಮೂಲ ವಿಗ್ರಹನ ಸಾಧ್ಯನೇ ನೋಡಲೇಬಾರ್ದು. ಇವನ್ನು VVVVVIP ಆದರೂ ಕೂಡ ಒಂದು ಪ್ರಾಕಾರ ಹೊತ್ಕೊಂಡು ಅವನ್ನ ಡೈರೆಕ್ಟಾಗಿ ಈವನ್ ಬಾಲಾಜಿ ಇದರಲ್ಲೂ ಕೂಡ ಸಾಮಾನ್ಯವಾಗಿ ಎಷ್ಟೇ VVIP ಆದರೂ ಒಂದು ಸುತ್ತು, ಯಾಕಂದರೆ ಬರೀ ಕಾಲಲ್ಲಿ ಒಂದು ಸುತ್ತು ಅಂದರೆ ಫುಲ್ ಟೋಟಲ್ ಯು ಆರ್ ದಿ ಸೂಪರ್, ಇಲ್ಲಿರೋದು ಸೂಪರ್ ಪವರ್ ಅಂದರೆ ನೀನು, ನಾನು ಯಾರಿಗೆ ಒಂದು ಆರ್ಡಿನರಿ ನನಗೆ ಕೊಟ್ಟಿರೋ ಪವರು, ಅದರಿಂದ ನಿನಗಿಂತ ಹೆಚ್ಚು ಯಾರೂ ಇಲ್ಲ ಅಂದರೆ ಪ್ರತಿ ಧರ್ಮದವರು ಅವರವರ ಧರ್ಮಸ್ಥ ಕ್ಷೇತ್ರಕ್ಕೆ ಹೋದಾಗ ಹಾಗೇ ಮಾಡ್ತಕ್ಕಂಥ. ಅಂದರೆ ಲಕ್ಷ್ಮಿಯು ಇಲ್ಲಿ ಬಂಗಾರದಲ್ಲಿ ಅಡಗಿದ್ದಾಳೆ, ಬಂಗಾರವು ಅವಳನ್ನು ಮುಚ್ಚಿದೆ ಅಂದರೆ ಸುವರ್ಣ ವರ್ಣಾಂ ಅನ್ನುತ್ತೆ ಪೃಥ್ವೀಧರ ಭಾಷ್ಯ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬ್ರಹ್ಮದ ಸ್ವರೂಪವನ್ನು ಉಪನಿಷತ್ತುಗಳಲ್ಲಿ ಒಂದೊಂದರಲ್ಲೂ ಶ್ರೀ ಸೂಕ್ತದ ಬಗ್ಗೆ ಎಷ್ಟು ಜನ ಬರೆದಿರೋದು ಎನ್ನುವುದಕ್ಕೆ ನಾನು ಈ ಬಿಬ್ಲಿಯೋಗ್ರಫಿ ಅದರ ಹೆಸರು ಹೇಳ್ತಾ ಇರೋದು. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬ್ರಹ್ಮದ ಸ್ವರೂಪವನ್ನು ಬಂಗಾರದ ಹೊದಿಕೆ ಮುಚ್ಚಿದೆ ಎಂದು ಹೇಳಿರುವುದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಏನದು ಅಂದರೆ ಹೇಗೆ ಹೇಳಿದ್ದಾರೆ ಅನ್ನೋದನ್ನ ಜಸ್ಟ್ ಕೋಟ್, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಥಾಪಿ ಹಿತಮ್ಮುಖಂ ಅನ್ನೋ ಪದ ಒಂದು ಆ ಮಂತ್ರದ ಸ್ವರೂಪ ಆಗಿ ಹೋಗುತ್ತೆ. ಇನ್ನು ಅದರ ಇನ್ನೂ ಮೂರ್ನಾಲ್ಕು ಸ್ಟ್ಯಾಂಡರ್ಸ್ ಅಲ್ಲಿಗೆ ಬಿಟ್ಟು ಈಗ ಆರ್ದ್ರಾಂ ಹೊಟ್ಟೋಣ. ಆರ್ದ್ರವೆಂದರೆ ಒದ್ದೆಯಾಗಿರುವುದು, ಆರ್ದ್ರ ಅಂದರೆ ಇನ್ನು ನಾವು ಇನ್ನು ಪನ್ ಮಾಡಿದ್ರೆ ಕನ್ನಡದಲ್ಲಿ ಬಟ್ಟೆ ಒಣಗಿದೆಯಾ ಆರಿದೆಯಾ, ನಾವು ನಮ್ಮಲ್ಲಿ ಯಾವ್ದಾದ್ರು ಒಂದು ಇದಾಗಿದ್ದರೆ ಎಲ್ಲ ಆಹಾರ ಬಿಸಿಯಾಗಿದ್ದರೆ ಆರಿದೆಯಾ ನೋಡು, ಆರಿಸ್ಕೊಂಡು ಕೊಡಿ ಸಿ ಅಲ್ಲಿ. ಆದರೆ ಒದ್ದೆಯಾಗಿರೋದು ಆರೋದು, ನೆಲ ನಾವು ಯಾವುದೋ ಸಿಮೆಂಟ್ ವರ್ಕ್ ಮಾಡಿಸಿರ್ತೀವಿ ನೋಡಿ, ಅದು ಇನ್ನೂ ಹಸಿ ಇದೆಯಾ ಆರಿದೆಯಾ ನೋಡಿ ಎಷ್ಟು ಇದು ಇಲ್ಲಿ ಆರ್ದ್ರಾಮ್ ಅಂದರೆ ಇವಳ ಮನಸ್ಸು ಹೇಗಿದೆ ಅಂತ, ತಾಯಿ ಮನಸ್ಸು ಅವಳು ಮಹಾತಾಯಿ ಅಂದರೆ ಯಾರೇ ಅವಳ ಸೃಷ್ಟಿನಲ್ಲಿರ್ತಕ್ಕಂಥ ಮೊದಲು ಅವಳಿಗೆ ಕಂಪ್ಯಾಷನ್ ಅಂತ ಅನ್ನೋದಕ್ಕೆ ಇದು ಯೌಗಿಕ ಅರ್ಥವನ್ನೇ ಹಿಡಿದು ಅಮೃತಮಂತನ ಸಂದರ್ಭದಲ್ಲಿ ಕ್ಷೀರ ಸಮುದ್ರದಿಂದ ಹೊರಬಂದದನ್ನು ಸೂಚಿಸುತ್ತದೆ. ಯಾಕೆಂದರೆ ಅವಳು ಎಲ್ಲಿಂದ ಹುಟ್ಟು ಬಂದಿದ್ದಾಳೆ, ನೀನು ಅವಳು ಹುಟ್ಟು ನೋಡಿ ಕ್ಷೀರ ಸಮುದ್ರ, ಅದು ಕ್ಷೀರ ನಾವು ಆಮೇಲೆ ಹಾಲು ಕಾಸೋದು, ಒರಿಜಿನಲ್ ಕ್ಷೀರ ಹೇಗಿರುತ್ತೆ ಇನ್ನು ಅದರಲ್ಲಿ ಒಂದು ಹಸುವಿನಿಂದ ಬರೋ ಕೆಚ್ಚಲಿನಿಂದ ಬರೋ ಕ್ಷೀರನೇ ಆಗಿರುವಾಗ ಇನ್ನು ಅವಳು ಹುಟ್ಟಿರೋದೇ ಅವಳ ಬರ್ತ್ ಪ್ಲೇಸ್ ಆಫ್ ಬರ್ತ್ ಈ ಕ್ಷೀರ ಸಮುದ್ರ ಅಂತ ಹೇಳೋದಕ್ಕೆ ಇವೆಲ್ಲ ಈ ಮಂತ್ರಗಳಲ್ಲಿ ಏನು ಮಾಡಿದ್ದೀವ್ಯಾರೆ ಹಲವಾರು ಉಪನಿಷತ್ತುಗಳಲ್ಲಿ ಮತ್ತು ಋಗ್ವೇದಗಳಲ್ಲಿ ಆ ತಾಯಿಯ ಸ್ವರೂಪವನ್ನು ಯಾರ್ಯಾರು ಹೇಗೆ ಕಂಡರು ಇದೆಲ್ಲ ಅಪೌರುಷೇಯ, ಹಾಗಾಗಿ ಅದು ಬಂದಿದೆ. ಅದನ್ನು ನಾವು ನಮ್ಮ ಈ 21ನೇ ಸೆಂಚುರಿಗೆ ಶತಮಾನಕ್ಕೆ ಈ ಡೇಟಿಗೆ ನಾವು ಹೊಂದಿಸ್ಕೊಂಡು ಹೇಳ್ತಾರಿಂದ ಲಕ್ಷ್ಮಿಯು ಸಮುದ್ರದಿಂದ ಮೇಲೆದ್ದು ಬಂದಾಗ ಆಗಿದ್ದಿದ್ದ ನಕ್ಷತ್ರ ಯಾವಾಗ ನಾವು ಯಾವಾಗ ಜನನ ಕಾಲ ಯಾವ ನಕ್ಷತ್ರ ಇರುತ್ತೋ ಅದು ಅದರಿಂದ ತಾಯಿ ಕ್ಷೀರ ಸಮುದ್ರ ರಾಜ ತನೇ ಅವಳು ಅವಳು ಹೊರಗೆ ಬಂದಾಗ ನಕ್ಷತ್ರ ಅಲ್ಲಿ ಆರಿದ್ರ ನಕ್ಷತ್ರ. ಈ ನಕ್ಷತ್ರವು ನೋಡಿ ಇದು ನಕ್ಷತ್ರದ ಒಂದು ವಿಶೇಷತೆ ಅನ್ನೋದು, ಅದಕ್ಕೆ ನಾವು ಆರಿದ್ರೋತ್ಸವ ಅಂತ ಮಾಡ್ತೀವಿ. ನಮ್ಮ ಮೈಸೂರಿನ ಕೋಟೆ ಒಳಗಡೆ ತ್ರಿನಯನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಗ ಮಾಡಿದಾಗ ಆರಿದ್ರೋತ್ಸವ ಅಂತ ಬೆಳಗಾಗಿದ್ದೆ ಇಟ್ಕೇನೆ, ಆಗ ಮನ್ಮಥ ಇದಕ್ಕೊಂದು ಬಾಣ ಬಿಡೋದು, ನಂತರ ಆ ಮನ್ಮಥ ಉರಿದು ಬೂದೆ ಗುಡ್ಡೆ ಆಗಿಬಿಟ್ಟಿರ್ತಾನೆ, ನಂತರ ಅದಕ್ಕೆ ಆರ್ಲಿ ಅಂದ್ಬಿಟ್ಟು ಅದಕ್ಕೆ ರುದ್ರ ಶಿವನಿಗೆ ಪ್ರಿಯವಾದು ಎಂದು ಒಂದು ವಿವರಣೆ ಇದೆ. ಅದಕ್ಕೆ ಆರ್ದ್ರ ನಕ್ಷತ್ರೋತ್ಪನ್ನ ರುದ್ರ ರೂಪ ವಾ ಅಂತ ಸಾಯಣ ಭಾಷ್ಯದಲ್ಲಿರ್ತಕ್ಕಂಥ ಈ ದೇವಿಯ ಸ್ವರೂಪ ಭಾಳ ವಿಶೇಷವಾಗಿ ಇರೋದರಿಂದ ಈ ನಾಲ್ಕನೇ ಮಂತ್ರ ಒಂದು ಸತಿ ಪಠನೆ ಮಾಡಿ ಈ ಇನ್ನಷ್ಟು ವಿಚಾರ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋ ಪಫ್ವಯೇಶ್ರಿಯೂ. ಅದರಿಂದ ಇನ್ನು ಸಿಗ್ನೇಚರ್ ಟ್ಯೂನು ನಮ್ಮೆಲ್ಲರ ಮನಸ್ಸಿಗೂ ಆ ತಾಯಿಯ ಸ್ವರೂಪ ನಾಟ್ಲಿ, ಬಹಳ ಆಳವಾಗಿ ನಾಟ್ಲಿ ಇದೆ, ನಾಟರಾಗದಲ್ಲೇ ಆ ಒಂದು ಸಿಗ್ನೇಚರು ಟ್ಯೂನು.